ಮೇಷರಾಶಿಯವರಿಗೆ ಇಂದಿನ ದಿವಸ ರಾಹು ಬುಧ ಮತ್ತು ಮಾಂದಿಯರ ಜೊತೆ ಇರತಕ್ಕಂತಹದಿದೆ ಇವತ್ತಿನ ದಿವಸ. ನೋಡಿ, ಮಾಂದಿ ದೋಷಂ ಪ್ರದೋದಿಕಂ, ಎಲ್ಲಾ ದೋಷಕ್ಕಿಂತಲೂ ದೊಡ್ಡ ದೋಷವೇ ಮಾಂದಿ ದೋಷವಾಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷರಾಶಿಯವರಿಗೆ ಇವತ್ತಿನ ದಿವಸ ರಾಹುವಿನ ದೋಷ ಮತ್ತು ಮಾಂದಿಯ ದೋಷ, ಎರಡು ದೋಷಗಳು ಸಹಿತವಾಗಿ ಕಾಡುವ ಸಾಧ್ಯತೆ ಇದೆ. ಬಾಧೆಯಲ್ಲಿ ಶನಿ ಬೇರೆ ಇದ್ದಾನೆ, ಹಲವು ರೀತಿಯಂತಹ ಸಂಕಷ್ಟಗಳು ನಿಮಗೆ ಕಾಡುವಂತಹ ಸಾಧ್ಯತೆ ಇಂದಿನ ದಿವಸ. ಧನಾಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯದ ವಿಷಯದಲ್ಲಿ ತೊಂದರೆ ಇಲ್ಲ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಆದರೂ ತೊಂದರೆ ತಪ್ಪಿದ್ದಲ್ಲ. ವಿದ್ಯಾರ್ಥಿಗಳಿಗೋ ವಿದ್ಯಾಲಾಭ ಇದೆ, ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಪರೀಕ್ಷೆಗಳು ಮುಗಿದಿದೆ, ಕೆಲವರಿಗೆ ಇನ್ನೂ ಪರೀಕ್ಷಾ ಸಂದರ್ಭವೂ ಆಗಿರತಕ್ಕಂಥದ್ದಿದೆ. ಒಟ್ಟಾರೆ ಇಂದಿನ ದಿವಸ ನಿಮಗೆ ಹೇಳುವಷ್ಟು ಶುಭ ಇಲ್ಲ. ಏಪ್ರಿಲ್ 1ನೇ ತಾರೀಕು, ಸ್ವಲ್ಪ ಜಾಗೃತಿಯಾಗಿರಿ, ಕೆಲವರು ಏಮಾರಿಸುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದೇ ಇಂದಿನ ದಿವಸ. ಆಪಾದನೆಗಳು ಬರುವಂತಹ ಸಾಧ್ಯತೆ, ಸುಳ್ಳು ಆಪಾದನೆಗಳು ನಿಮಗೆ ಕಾಡುವ ಸಾಧ್ಯತೆ. ಈ ದೋಷಾದಿಗಳಿಂದ ನೀವು ಪರಿಹಾರವಾಗಬೇಕು ಇವತ್ತಿನ ದಿವಸ ಅಂತಾದರೆ ಏನು ಮಾಡಬೇಕು? ಇವತ್ತಿನ ದಿವಸ ಏಕಾದಶಿ ತಿಥಿ, ಕಾಮಧಾನಾಮ ಏಕಾದಶಿ, ಆದ್ದರಿಂದ ಏಕಾದಶಿಯ ಅಧಿದೇವತೆಯಾಗಿರ್ತಕ್ಕಂತಹ ಶ್ರೀಹರಿಯನ್ನು ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದು, ಅರ್ಥಾತ್ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಉಪವಾಸ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಇಷ್ಟಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮೇಷರಾಶಿಯವರು ಮಾಡಿಕೊಳ್ಳಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ವ್ಯಯದಲ್ಲಿದ್ದಾನೆ, ನಷ್ಟ ಸಂಭವ. ಇಂದು ಶುಕ್ರ ಜಯಂತಿ, ನಿಮ್ಮ ರಾಶಿಯಾಧಿಪತಿಯ ಜಯಂತಿಯೂ ಹೌದಾಗಿರತಕ್ಕಂಥದ್ದು. ಹೀಗಿರುವಾಗ ನಷ್ಟ ಸಂಭವ ಶುಕ್ರನಿಂದಲೇ ಆಗುವಂತಹ ಸಾಧ್ಯತೆ. ಹೊಸ ಬಟ್ಟೆಯನ್ನು ನೀವು ತಂದಿರ್ತೀರಿ, ಆದರೆ ತರುವಾಗ ಅದನ್ನು ನೋಡಿರಲ್ಲ, ಮನೆಗೆ ಬಂದ ನಂತರದಲ್ಲಿ ನೋಡ್ತೀರಿ ಅದು ಛಿದ್ರವಾಗಿದೆ, ಅದು ದೂರದಿಂದ ತಂದಿರ್ತೀರಿ, ಅಲ್ಲಿಗೆ ಮತ್ತೆ ಹೋಗಲಿಕ್ಕಾಗಲ್ಲ, ಬದಲಾವಣೆ ಮಾಡಲಿಕ್ಕಾಗಲ್ಲ, ಅದನ್ನು ಉಡುವುದಕ್ಕೂ ಆಗುವುದಿಲ್ಲ, ಬಳಸುವುದಕ್ಕೂ ಆಗುವುದಿಲ್ಲ, ಅಂತಹ ಸ್ಥಿತಿ ಉಂಟಾಗುವಂತಹ ಸಾಧ್ಯತೆ. ಶುಕ್ರ ಜಯಂತಿ ಶುಕ್ರವೇಯದಲ್ಲಿದ್ದರಿಂದ ಬಿಳಿ ವಸ್ತ್ರದ ಮೂಲಕವಾಗಿ ನಷ್ಟ, ನೀವು ದುಡಿದ ಸಂಪತ್ತಿನ ಮೂಲಕವಾಗಿ ನಷ್ಟವಾಗ್ತದೆ, ನೀವು ಮನೆಗೆ ತಂದ ಶೃಂಗಾರ ಸಾಮಗ್ರಿಗಳು ಮುರಿದು ಹೋಗ್ತದೆ ಅಥವಾ ಶೃಂಗಾರ ಸಾಮಗ್ರಿಗಳಿಂದ ನಷ್ಟವನ್ನು ಕಾಣ್ತೀರಿ ಇವತ್ತಿನ ದಿವಸ. ಒಟ್ಟಾರೆ ವಿಶೇಷವಾದಂತಹ ಸುಗಂಧಭರಿತವಾದಂತಹ ಸಾಮಗ್ರಿಗಳು ನಷ್ಟವನ್ನು ಹೊಂದುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಈ ಎಲ್ಲ ದೋಷ ಪರಿಹಾರಕ್ಕೆ ಶುಕ್ರನ ಪ್ರಾರ್ಥನೆ ಅತ್ಯಗತ್ಯವಾಗಿರತಕ್ಕಂಥದ್ದಿದೆ ವೃಷಭ ರಾಶಿಯವರಿಗೆ. ಶುಕ್ರನನ್ನು ಆರಾಧಿಸುವುದರಿಂದ, ಶುಕ್ರನ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟದೋಷಗಳು ಪರಿಹಾರ, ನಷ್ಟದೋಷಗಳು ಪರಿಹಾರ. ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಭೃಗು ಮಹರ್ಷಿಯ ಮಗನಾಗಿರ್ತಕ್ಕಂಥವನೇ ಭಾರ್ಗವ, ಆ ಭಾರ್ಗವಿಯೂ ಸಹಿತವಾಗಿ ಭೃಗು ಮಹರ್ಷಿಯ ಮಗಳಾಗಿರ್ತಕ್ಕಂಥವಳು. ಆದ್ದರಿಂದ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವುದರಿಂದ ಭಾರ್ಗವನು ಸಂತೃಪ್ತನಾಗ್ತಾನೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ. ಅಂಗಾರಕನಿಗೆ ಎರಡು ಗುಣಗಳು, ಒಂದು ಸುಡುವ ಗುಣ ಅಲ್ವೇ, ಒಂದು ಅಭಿವೃದ್ಧಿಯನ್ನು ಮಾಡುವಂತಹ ಗುಣ, ಹೋಮ ಹವನ ಯಜ್ಞ ಯಾಗ ಇತ್ಯಾದಿಗಳ ಮೂಲಕವಾಗಿ ಜೀವನದ ಅಭ್ಯುದಯವನ್ನು ಕಂಡುಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಯಜ್ಞೇಶ್ವರನಲ್ಲಿ, ಅಗ್ನಿಯಲ್ಲಿ. ದೀಪವನ್ನು ಬೆಳಗುವುದರ ಮೂಲಕವಾಗಿ ಮನೆಯಲ್ಲಿ ಬೆಳಕನ್ನು ಕಾಣಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಅಗ್ನಿಯಲ್ಲಿ, ಯಜ್ಞೇಶ್ವರನಲ್ಲಿ. ಅದೇ ಅವನಲ್ಲಿ ಇರತಕ್ಕಂತಹ ಮತ್ತೊಂದು ಗುಣ ಸುಡುವ ಗುಣವಾಗಿರತಕ್ಕಂಥದ್ದು. ನಿಮ್ಮ ಪಾಪಗಳನ್ನು ಮಾತ್ರ ಅವನು ಸುಡುವವನಲ್ಲ, ಎಲ್ಲವನ್ನೂ ಸುಡುವ ಸಾಮರ್ಥ್ಯ ಇರತಕ್ಕಂಥದ್ದಿದೆ ಅಗ್ನಿದೇವನಿಗೆ. ಆದ್ದರಿಂದ ಅಗ್ನಿದೇವರ ಪ್ರಾರ್ಥನೆ ಅತ್ಯಗತ್ಯವಾಗಿರತಕ್ಕಂಥದ್ದಿದೆ ಮಿಥುನ ರಾಶಿಯವರಿಗೆ. ಕುಜನು ನಿಮ್ಮ ರಾಶಿಯಲ್ಲಿರುವುದರಿಂದ ಕುಜನಿಂದಲೇ ಅಗ್ನಿ ಚಿಂತನೆ, ಕುಜನಿಂದಲೇ ರಕ್ತ ಚಿಂತನೆ, ಕುಜನಿಂದಲೇ ನಾವು ವಿಶೇಷವಾಗಿ ಉಷ್ಣ ಚಿಂತನೆಯನ್ನು ಮಾಡಬೇಕಾಗಿರತಕ್ಕಂಥದ್ದು. ಇಲ್ಲಿ ದೇಹದ ಉಷ್ಣತೆ ಜಾಸ್ತಿಯಾಗುವ ಸಾಧ್ಯತೆ. ಪರಿಹಾರಕ್ಕೆ ಅಗ್ನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಗ್ನಿಯಲ್ಲಿ ಮೂರು ವಿಭಾಗಗಳಿದ್ದಾವೆ, ಒಂದು ಆಹವನೀಯಾಗ್ನಿ, ಗಾರ್ಹಪತ್ಯಾಗ್ನಿ ಮತ್ತು ದಾಕ್ಷಿಣಾಗ್ನಿ ಹೇಳುವಂತಹ ಮೂರು ಅಗ್ನಿದೇವತೆಗಳು. ಆ ಮೂರು ಅಗ್ನಿದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಯಾವ ರೀತಿಯಲ್ಲಿ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಮದಲಂ ಸಮಿದ್ಧಂ ವಿಶ್ವತೋ ಮುಖಂ, ಈ ಮಂತ್ರವನ್ನು
ಪಠನ ಮಾಡುವುದರ ಮೂಲಕವಾಗಿ ಅಗ್ನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಇಂದಿನ ದಿವಸ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ. ಇವತ್ತು ದಿವಸ ಆಶ್ಲೇಷ ಬಲಿಯನ್ನು ಮಾಡುವವರಿಗೆ ಅನುಕೂಲ. ಆಶ್ಲೇಷ ಬಲಿಯನ್ನು ಮಾಡಿಕೊಳ್ಳುವಲ್ಲಿ ವಿಶೇಷವಾಗಿ ಸರ್ಪಾದಿ ನವನಾಗಗಳಿಗೆ ನೀವು ಇವತ್ತಿನ ದಿವಸ ಪಿಂಡದಾರವನ್ನು ಮಾಡುವುದರಿಂದ ನಾಗದೇವತೆಗಳು ಸಂಪ್ರೀತರಾಗಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ನೋಡಿ, ಆಶ್ಲೇಷ ಬಲಿ ಕೆಲವು ಆಶ್ಲೇಷ ನಕ್ಷತ್ರವು ಏಕಾದಶಿಯಲ್ಲಿ ಬಂದದ್ದರಿಂದ ಆಶ್ಲೇಷ ಬಲಿಯನ್ನು ಮಾಡುವ ಪದ್ಧತಿಯು ಕೆಲವು ಪ್ರಾಂತ್ಯದಲ್ಲಿ ಇಲ್ಲ, ಆದರೆ ಕೆಲವರು ಮಾಡ್ತಾರೆ. ಅದು ನಕ್ಷತ್ರವೇ ಪ್ರಧಾನವಾದ್ದರಿಂದ ಮಾಡಲಿಕ್ಕೇನು ತೊಂದರೆ ಇಲ್ಲ ಹೇಳುವವರು ಇದ್ದಾರೆ. ಏಕಾದಶಿ ತಿಥಿ ಬಂದದ್ದರಿಂದ ಮಾಡಬಾರದು ಹೇಳುವವರು ಇದ್ದಾರೆ. ಒಟ್ಟಾರೆ ಇಲ್ಲಿ ಎರಡು ಅಭಿಪ್ರಾಯಗಳಿದ್ದರೂ ಸಹಿತವಾಗಿ ನಕ್ಷತ್ರ ಇನ್ನೊಂದು ತಿಂಗಳವರೆಗೆ ನಾವು ಕಾಯಬೇಕಾದ್ದರಿಂದ ನಕ್ಷತ್ರ ಮೂಲಕವಾಗಿ ಮಾಡಿಕೊಳ್ಳುವುದು ನಿಮಗೆ ಅನುಕೂಲಕರವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ ಚಂದ್ರನು ಸ್ವಕ್ಷೇತ್ರದಲ್ಲಿದ್ದಾನೆ, ಕೃಷಿಕರಿಗೆ ಅನುಕೂಲ. ಕೃಷಿ ಭೂಮಿಯಲ್ಲಿ ಬೆಳೆ ಬೇಸಾಯವನ್ನು ಮಾಡುವವರಿಗೆಲ್ಲರಿಗೂ ಅನುಕೂಲ. ಅನ್ನದಾತರಿಗೆ ಅನುಕೂಲ ಇರತಕ್ಕಂಥದ್ದೇ ಇಂದಿನ ದಿವಸ. ಕಷ್ಟದ ದಿವಸವನ್ನು ಕಳೆದು ಇಷ್ಟಾರ್ಥವನ್ನು ಪಡೆಯುವಂತಹ ದಿವಸವಾಗಿರತಕ್ಕಂಥದ್ದು. ಇಷ್ಟಾರ್ಥಕ್ಕೋಸ್ಕರವಾಗಿ ಹೊಸ ಹೊಸ ಬೆಳೆಯನ್ನು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅನ್ನದಾತರು. ಜೊತೆಯಲ್ಲಿ ವಿಶೇಷವಾಗಿ ಶೃಂಗಾರ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರಸ್ಥರಿಗೂ ಸಹಿತವಾಗಿ ವಿಶೇಷ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ. ನೀವು ಮಾಡುವಂತಹ ಹೋಟೆಲ್ ವ್ಯಾಪಾರದಲ್ಲಿ ಅಥವಾ ಉಪಾಹಾರ ಮಂದಿರಗಳಲ್ಲಿ ವಿಶೇಷವಾದಂತಹ ತಿಂಡಿ ತಿನಿಸು ಮಾರಾಟ ಇತ್ಯಾದಿಗಳ ಮೂಲಕವಾಗಿ ವ್ಯಾಪಾರ ವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕರ್ಕಾಟಕ ರಾಶಿಯವರು. ಹಾಲಿನ ವ್ಯಾಪಾರಸ್ಥರಿಗೆ ಅನುಕೂಲ, ರಸಪದಾರ್ಥಗಳ ವ್ಯಾಪಾರಸ್ಥರಿಗೆ ಅನುಕೂಲ ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವಲ್ಲಿ ನಿಮ್ಮ ಸಕಲ ದುಃಖಗಳು ಪರಿಹಾರವಾಗ್ತದೆ, ಸುಖ ಪ್ರಾಪ್ತಿಯಾಗ್ತದೆ. ದುರ್ಗಾ ಹೋಮದಿಂದ ಅಥವಾ ದುರ್ಗಾ ಶಾಂತಿಯಿಂದ ಅಥವಾ ದೀಪ ನಮಸ್ಕಾರದಿಂದ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಶಿವರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಷ್ಟಮ ರಾಶಿಯಲ್ಲಿದ್ದಾನೆ, ದುಃಖಸ್ಥಾನದಲ್ಲಿ. ಆರೋಗ್ಯ ಹಾನಿಯಿಂದ ದುಃಖ ಉಂಟಾಗುವಂತಹ ಸಾಧ್ಯತೆ. ನೋಡಿ, ಆರೋಗ್ಯವನ್ನು ನೀವು ಆರೋಗ್ಯವಂತರಾಗಿದ್ದೀರಿ, ಆದರೆ ಇವತ್ತು ದಿವಸ ಆರೋಗ್ಯ ಕೆಟ್ಟು ಹೋಗ್ತದೆ. ಮನಸ್ಸಿಗೆ ಉಲ್ಲಾಸ ಇರುವುದಿಲ್ಲ, ಜ್ವರದ ಬಾಧೆ ನಿಮಗೆ ಕಾಡ್ತಾ ಇರ್ತದೆ, ದೇಹದಲ್ಲಿ ನಿತ್ರಾಣ ಉಂಟಾಗ್ತದೆ. ಕೆಲವರಿಗೆ ತಲೆ ಎತ್ತಲಿಕ್ಕಾಗಲ್ಲ, ತಲೆನೋವು. ಕೆಲವರಿಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಈ ರೀತಿಯಾದಂತಹ ವೇದನೆಗಳು ನಿಮಗೆ ಕಂಡುಬರುವಂತಹ ಸಾಧ್ಯತೆ. ಇದು ಜ್ವರದ ವಿಶೇಷತೆಯಲ್ಲಿ ಕಂಡುಬರುವಂತಹ ಲಕ್ಷಣಗಳು. ಆ ಜ್ವರದ ವಿಶೇಷತೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅಷ್ಟಮದಲ್ಲಿ ರವಿ ಇರುವುದರಿಂದ ದೋಷ ಪರಿಹಾರಕ್ಕೆ ಆದಿತ್ಯರ ದೇವನ್ನೇ ಓದಿ ಅಥವಾ ರವಿಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಆದಿತ್ಯ ಗಾಯತ್ರಿಯನ್ನು ಪಠನ ಮಾಡುವುದರಿಂದ ಅಥವಾ ಆ ಸತ್ಯೇನ ರಜಸ ವರ್ತಮಾನೋ ನಿವೇಶನ್ ಅಮೃತ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾ ತಿಭುವನ ವಿಪಶ್ಯನ್ ಈ ಮಂತ್ರವನ್ನು ಪಠನ ಮಾಡುವುದರಿಂದ ಅಥವಾ ಜಪ ಕುಸುಮ ಸಂಕಾಶಂ ಕಾಶಪೇ ಎಂ ಮಹಾದ್ಯುತಿಮ್ಮ ತಮೋರಿಂ ಸರ್ವ ಪಾಪಘ್ನೋ ಪ್ರಣತೋಸ್ವಿನಿ ದಿವಾಕರಮ್ಮ ಇದನ್ನು ಹೇಳುವುದರಿಂದ ನಿಮಗಿರತಕ್ಕಂತಹ ದೋಷಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ ಸಿಂಹರಾಶಿಯವರಿಗೆ ಇಂದಿನ ಆರೋಗ್ಯದ ವಿಷಯದಲ್ಲಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಗುರು ಇದ್ದಾನೆ, ವ್ಯವಹಾರ ಸ್ಥಾನದಲ್ಲಿ ಗುರುವಿನ ಆನುಕೂಲ್ಯತೆಯಿಂದ ಸಾಕಷ್ಟು ಪ್ರಯೋಜನ. ಸಪ್ತಮ ಸ್ಥಾನದಲ್ಲೇ ರವಿ ಬೇರೆ ಇದ್ದಾನೆ, ದಾಂಪತ್ಯ ಜೀವನದಲ್ಲಿ ಅಸುಖವನ್ನು ಕೊಡತಕ್ಕಂಥವನು. ಆದರೂ ಸಹಿತವಾಗಿ ಗುರುವಿನ ಬೆಂಬಲ ಇರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಕಾಲವಾಗಿದೆ. ದಾಂಪತ್ಯ ಜೀವನದಲ್ಲಿ ಕಹಿಯನ್ನು ಮರೆತು ಸಿಹಿಯನ್ನು ಉಪಯೋಗಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿರತಕ್ಕಂತಹ ಚಂದ್ರ ಜಲಪದಾರ್ಥಗಳಲ್ಲಿ ರಸಪದಾರ್ಥಗಳಿಂದ ಸಾಕಷ್ಟು ಅನುಕೂಲತೆಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಭೂಮಿ ಬರಡು ಭೂಮಿ ಆಗಿದ್ದರೂ ಅಂತರ್ಜಲ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕನ್ಯಾ ರಾಶಿಯವರಿಗೆ. ಲಾಭದಲ್ಲಿ ಚಂದ್ರ ಇರುವುದರಿಂದ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ಅಷ್ಟಮಸ್ಥನಾದ್ದರಿಂದ ರಾಹುವಿನ ಜೊತೆಯಲ್ಲಿದ್ದರಿಂದ ಕೆಲವರಿಗೆ ನಾಗದೋಷ, ಕೆಲವರಿಗೆ ಅಷ್ಟಮ ಅಂಗಾರಕನ ದೋಷವು ಕಾಡುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಕಾರಣ, ಅಷ್ಟಮಾಧಿಪತಿ ನಿಮಗೆ ಕರ್ಮಸ್ಥಾನದಲ್ಲಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಕುಜನ ದೃಷ್ಟಿ ಬಿದ್ದದ್ದರಿಂದ ಕುಜನರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿಮಗೆ, ನಿಮ್ಮ ಮನೆಯವರಿಗೆ ಹಾಗೂ ನಿಮ್ಮ ವಾಹನಕ್ಕೆ.
ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಶಾಂತಿ ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಸಹನೆ ತಾಳ್ಮೆ ಅಗತ್ಯವಾಗಿರತಕ್ಕಂತಹದ್ದು ಕನ್ಯಾರಾಶಿಯವರಿಗೆ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಕೇಂದ್ರದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಕೇಂದ್ರಾಧಿಪತಿ ಕೇಂದ್ರದಲ್ಲಿರುವಂತಹ ಶುಕ್ರದ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ವಸ್ತ್ರ ವ್ಯಾಪಾರಿಗಳಿಗೆ ಅನುಕೂಲ ಇವತ್ತಿನ ದಿವಸ. ಬಣ್ಣದ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತಹ ಸಾಧ್ಯತೆ. ಸುಗಂಧ ದ್ರವ್ಯ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೂ ಸಹಿತವಾಗಿ ಇವತ್ತಿನ ದಿವಸ ಯೋಗ ಸಂಭವ. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ರಸಪದಾರ್ಥಗಳನ್ನು ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ, ನಿಮಗೆ ಅನುಕೂಲಕರವಾಗಿದೆ. ಜೊತೆಯಲ್ಲಿ ಪೆಟ್ರೋಲಿಯಂ ಅದು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವತ್ತ ನಿಮ್ಮ ಗಮನ ಇರ್ತದೆ. ಮಾಡಿಕೊಳ್ಳಿ, ಪ್ರಯತ್ನ ಬೇಕು. ಪ್ರಯತ್ನದಿಂದ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದೇ ತುಲಾರಾಶಿಯವರು. ಪರಿಹಾರಕ್ಕಾಗಿ ಅನೇಕ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ. ಪರಮಾತ್ಮನ ಪೂರ್ಣ ರೂಪವನ್ನು ನೀವು ಇವತ್ತಿನ ದಿವಸ ಆರಾಧನೆ ಮಾಡುವುದರಿಂದ, ಯಾವ ರೂಪವನ್ನು, ಗಣಪತಿಯ ರೂಪವನ್ನು ಆರಾಧನೆ ಮಾಡುವುದರಿಂದ ಗಣಪತಿಯು ನಿಮಗೆ ಸಿದ್ಧಿದಾಯಕನಾಗಿದ್ದಾನೆ, ಬುದ್ಧಿಪ್ರದಾಯಕನಾಗಿದ್ದಾನೆ. ಗಣಪತಿಯ ಆರಾಧನೆ ನಿಮಗೆ ಕ್ಷೇಮ ತರುತ್ತದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ, ಭಾಗ್ಯವೃದ್ಧಿ. ಅದರಲ್ಲೂ ಕೃಷಿ ವಲಯದಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲರಿಗೂ ಭಾಗ್ಯವೃದ್ಧಿಯಾಗುವಂತಹ ಸಂಭವ. ಕೃಷಿ ಉತ್ಪನ್ನದಲ್ಲಿ ಅಡಕೆಯಾಗಿರಲಿ, ಕಾಳುಮೆಣಸಾಗಿರಲಿ, ಅಥವಾ ಏಲಕ್ಕಿಯಾಗಿರಲಿ, ತೆಂಗಾಗಿರಲಿ, ಅಥವಾ ಇನ್ನಿತರೆ ಕೆಲವು ಸಾಮಗ್ರಿಗಳು ಯಾವುದೇ ಆಗಿದ್ದರೂ ಅದರಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಕಾರಣ ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇರುವುದರಿಂದ ಭಾಗ್ಯವೃದ್ಧಿ ಆಗುವಂತಹ ಸಂಭವ. ತಾಳ್ಮೆ ವಹಿಸಿ ಕೆಲಸ ಕಾರ್ಯದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಂಗಾರಕ ದೋಷ, ಎಳ್ಳೆ ಮನೆಯಲ್ಲಿ ಕುಜ ಇದ್ದಾನೆ, ದಾಂಪತ್ಯದಲ್ಲಿ ಸುಖವನ್ನು ಕೊಡುವುದಿಲ್ಲ. ಪರಿಹಾರಕ್ಕಾಗಿ ವಿಘ್ನೇಶ್ವರನ ಶಾಂತಿಯನ್ನು ಮಾಡ್ಕೊಳ್ಬೇಕು, ಅಥವಾ ವಿನಾಯಕ ಶಾಂತಿಯನ್ನು ಮಾಡ್ಕೊಳ್ಬೇಕು, ಅಥವಾ ಬಾಲಗಣಪತಿ ಹೋಮ ಮಾಡಬೇಕು. ಹೆಣ್ಣು ಮಕ್ಕಳಿಗಾದರೂ ಕುಂಭ ವಿವಾಹ ಅತಿ ಅವಶ್ಯಕವಾಗಿರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ವಾಹನ ಸ್ಥಾನದಲ್ಲಿ ಗುರು ಇರುವುದರಿಂದ ವಾಹನ ಲಭ್ಯ ಯೋಗ, ವಿಶೇಷವಾದಂತಹ ವಾಹನವನ್ನು ದರ್ಶನ ಮಾಡುವಂತಹ ಯೋಗ, ವಾಹನದಲ್ಲಿ ಪ್ರಯಾಣವನ್ನು ಮಾಡುವಂತಹ ಯೋಗ, ವಾಹನದಲ್ಲಿ ಸುಖವನ್ನು ಹೊಂದುವಂತಹ ಯೋಗ, ವಾಹನದಲ್ಲಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಯೋಗ ಇರತಕ್ಕಂಥದ್ದಿದೆ ಧನುರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿರ್ತಕ್ಕಂತಹ ರಾಹುವಿನ ದೃಷ್ಟಿ ಇರುವುದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ, ನರ ದೌರ್ಬಲ್ಯ ಉಂಟಾದೀತು, ಜೊತೆಯಲ್ಲಿ ಹೃದಯ ಕ್ರಿಯೆಯಲ್ಲಿ ವ್ಯತ್ಯಾಸಗಳು ಕಂಡುಬರುವಂತಹ ಸಾಧ್ಯತೆ. ಈ ಎಲ್ಲ ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಮೊರೆ ಹೋಗಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗಶಾಂತಿ ಆಶ್ಲೇಷಾ ಬಲಿ ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ, ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲೇ ಇದ್ದಾನೆ, ಅತ್ಯಂತ ವಿಶೇಷವಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸುಖ ಇದೆ, ನೆಮ್ಮದಿಯನ್ನು ಕಂಡುಕೊಳ್ತೀರಿ. ಕಂಡ ಹೆಂಡತಿ ಇಬ್ಬರು ಉದ್ಯೋಗಿಗಳಾಗುವಂತಹ ಎಲ್ಲ ಲಕ್ಷಣಗಳು ಇದೆ. ಇಬ್ಬರ ಉದ್ಯೋಗದಿಂದ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಹೊಸ ಭೂಮಿ ಖರೀದಿ ಅಥವಾ ಹೊಲಗದ್ದೆಯನ್ನು ಖರೀದಿ ಮಾಡುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ಮಕರ ರಾಶಿಯವರಿಗೆ. ಸಾಡೆ ಸಾತ್ ಇದ್ದರೂ ಸಹಿತವಾಗಿ ಸಾಡೆ ಸಾತಿನ ದೋಷ ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಅಥವಾ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ. ಅದರಿಂದ ನಿಮಗಿರತಕ್ಕಂತಹ ಸಾಡೆ ಸಾತಿನ ದೋಷ ಪರಿಹಾರವಾಗ್ತದೆ. ಸುಖಪ್ರಾಪ್ತಿಗೋಸ್ಕರವಾಗಿ ಶನೇಶ್ವರನ ಮೊರೆ ಹೋಗುವುದು ಅತ್ಯುತ್ತಮವಾಗಿರತಕ್ಕಂಥದ್ದು ಮಕರ ರಾಶಿಯವರು. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಮೂಲದಲ್ಲೂ ಅಭಿವೃದ್ಧಿ, ಸ್ವಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ. ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿಯಾದಂತಹ ಗುರು ದ್ವಿತೀಯ ಸ್ಥಾನದಲ್ಲಿರುವುದರಿಂದ ಧನಸ್ಥಾನದಲ್ಲಿ ಧನವೃದ್ಧಿ, ವ್ಯಾಪಾರ ವೃದ್ಧಿ, ಮನಸ್ಸಿಗೆ ಸಮಾಧಾನ, ಉಲ್ಲಾಸ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರನು ಆಗಾಗ ಆರೋಗ್ಯದ ವಿಷಯದಲ್ಲಿ ತೊಂದರೆಯನ್ನು ಕೊಟ್ಟಾನು, ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದೇ ಕುಂಭರಾಶಿಯವರು. ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನ ಉಪದ್ರವದಿಂದ ನಿಮ್ಮ ವ್ಯವಹಾರಕ್ಕೆ ತೊಡಕುಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ಕೇತು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ, ಅಥವಾ ಹುರುಳಿ ದಾನವನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗ್ತದೆ, ಸುಖಪ್ರಾಪ್ತಿ ಉಂಟಾಗಿ ನೆಮ್ಮದಿ ಉಂಟಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ರವಿಯರ ಯುತಿ ಸಿಂಹೇ ಸ್ಯಾದ್ ಬಲನಾಯಕ,
ಸಿಂಹಾಧಿಪತಿ ಅಂತಹ ರವಿಯ ಒಟ್ಟಿಗೆ ಸೇರಿದಾಗ ಬಲವೃದ್ಧಿ ಆಗ್ತದೆ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒತ್ತಡಗಳು ಕಡಿಮೆ ಆಗ್ತದೆ, ಮನಸ್ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ. ಜೊತೆಯಲ್ಲಿ ವಿಶೇಷವಾಗಿ ಉದ್ಯೋಗದ ವಿಷಯದಲ್ಲೂ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ವ್ಯವಹಾರದ ವಿಷಯದಲ್ಲಿ ಸಾಕಷ್ಟು ತೊಡಕಿದೆ, ಸ್ವಲ್ಪ ಜಾಗ್ರತೆಯಾಗಿರಿ. ಷೇರ್ ಇತ್ಯಾದಿ ವ್ಯವಹಾರಗಳು ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ಅಪಾಯಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆಕಸ್ಮಿಕ ಹಣಕಾಸಿನ ಆಸೆಯಿಂದ ಸಾಕಷ್ಟು ತೊಂದರೆಗೀಡಾಗ್ತೀರಿ, ಸ್ವಲ್ಪ ಜಾಗ್ರತೆಯಾಗಿರಿ ಮೀನರಾಶಿಯವರು. ಕಾರಣ, ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ಗುರು ಇನ್ನೇನು ಸ್ವಲ್ಪ ದಿವಸದಲ್ಲಿ ಮುಂದೆ ಹೋಗುವಂತಹ ಸಾಧ್ಯತೆ, ಆದ್ದರಿಂದಲೇ ಅವನ ಫಲ ಕಡಿಮೆಯಾಗ್ತಾ ಇದೆ. ಸ್ವಲ್ಪ ಜಾಗ್ರತೆಯಾಗಿರಿ. ನಾಲ್ಕರ ಕುಜನಿಂದ ಅಪಾಯ ಇದೆ, ವಾಹನ ಓಡಿಸುವಾಗ ತುಂಬ ಜಾಗ್ರತೆ ಬೇಕು ಮೀನರಾಶಿಯವರು. ಮೀನರಾಶಿಯವರು ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಅಥವಾ ಯೋಗ ನರಸಿಂಹನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಂದಿನ ದಿವಸ ಶುಭವಾಗಲಿ.